ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೇರವಾಗಿ ಹೈದರಾಬಾದ್ಗೆ ತೆರಳಿದ್ದಾರೆ ರಮೇಶ್ ಕುಮಾರ್. ಜೈಪಾಲ್ ರೆಡ್ಡಿಗೆ ಅಂತಿಮ ದರ್ಶನವನ್ನ ಪಡಿಬೇಕಾಗಿತ್ತು ರಮೇಶ್ ಕುಮಾರ್ ಅವರು. ಜೈಪಾಲ್ ರೆಡ್ಡಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ರಮೇಶ್ ಕುಮಾರ್ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಮೇಶ್ ಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರು ಕೂಡ ಅಂತಿಮ ಯಾತ್ರೆಗೆ ಹೆಗಲು ಕೊಟ್ಟಿದ್ದಾರೆ. ಉಭಯ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ರಾಜ್ಯ ನಾಯಕರು ಗೌರವವನ್ನ ಸಲ್ಲಿಸಿದ್ದಾರೆ. ಸದನವನ್ನ ಕೈಗೊಂಡು ಸದನವನ್ನ ನಡೆಸಿದ ನಂತರ ರಾಜೀನಾಮೆಯನ್ನು ಕೊಟ್ಟು ರಮೇಶ್ ಕುಮಾರ್ ಅವರು ಸ್ಪೀಕರ್ ಸ್ಥಾನಕ್ಕೆಲ್ಲಿಂದ ನೇರವಾಗಿ ಹೈದರಾಬಾದ್ಗೆ ತೆರಳಿದ್ದಲ್ಲಿ ಜೈಪಾಲ್ ರೆಡ್ಡಿಗೆ ನಮನವನ್ನ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಮೇಧಾವಿ ನಾಯಕನಿಗೆ ಮೇಧಾವಿಯ ಅಗಲಿಕೆಯಿಂದ ರಮೇಶ್ ಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರು ಕಣ್ಣೀರು ಹಾಕಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಈಗಾಗಲೇ ಜೈಪಾಲ್ ರೆಡ್ಡಿ ಅವರ ಅಂತಿಮ ವಿದಾಯಕ್ಕೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ತೆರಳಿದಂತಹ ರಮೇಶ್ ಕುಮಾರ್ ಹಾಗೆಯೇ ಸಿದ್ದರಾಮಯ್ಯ ಅವರು ಅವರ ಒಂದು ಅಂತಿಮ ವಿದಾಯದ ಸಂದರ್ಭದಲ್ಲಿ ಹೆಗಲು ಕೊಟ್ಟಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂತಿಮ ಯಾತ್ರೆಗೆ ಹೆಗಲು ಕೊಟ್ಟಿದ್ದಾರೆ ಉಭಯ ನಾಯಕರು ಕೂಡ. ಸಂದರ್ಭದಲ್ಲಿ ಕಣ್ಣೀರು ಹಾಕಿರೋದನ್ನ ಕೂಡ ನೀವು ಗಮನಿಸಬಹುದು. ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ರಾಜ್ಯ ನಾಯಕರು ಗೌರವವನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ಕಡೆ ರಮೇಶ್ ಕುಮಾರ್, ಮತ್ತೊಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಂತಿಮ ವಿದಾಯದ ಸಂದರ್ಭದಲ್ಲಿ ಹೆಗಲು ಕೊಟ್ಟಿರೋದನ್ನ ಕೂಡ ಈ ಒಂದು ದೃಶ್ಯದ ಸಮೇತವಾಗಿ ನೀವು ಗಮನಿಸಬಹುದು. ಸ್ಪೀಕರ್ ರಮೇಶ್ ಕುಮಾರ್ ಆದಂತಹ ಆ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡೋದಕ್ಕಿಂತ ಮುಂಚೆ ಸದನದಲ್ಲೂ ಕೂಡ ಹೇಳಿದ್ರು ಅವರು ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ, ನಾನಲ್ಲಿ ಹೋಗ್ಲೇಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಬಂಡಾಯ, ಮುಂಬೈ ಅನರ್ಹತೆ, ಅತೃಪ್ತರ ಕತೆ ಈಗ ಅಯೋಮಯ. ತ್ರಿಶಂಕು ಸ್ವರ್ಗ, ನಿವೃತ್ತಿ ಮಾತು ಕಣ್ಣೀರು. ಬಂಡಾಯವನ್ನ ಸಾರಿದಂತಹ ರೆಬೆಲ್ಸ್ ಈಗ ಅನರ್ಹತೆ ಆದೇಶದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ಪೀಕರ್ ವಿರುದ್ಧ ಕೂಡ ರೆಬೆಲ್ ಆಗಿದ್ದಾರೆ ರೆಬೆಲ್ಗಳು. ಕೈಕೊಟ್ಟರು ನಮ್ಗೆ ನಾಯಕರು ಅಂತ ಹೇಳಿ ಪಕ್ಷದ ವಿರುದ್ಧ ಕೂಡ ಸಿಟ್ಟಾಗಿದ್ದಾರೆ. ಒಂದ್ ಕಡೆ ಅನರ್ಹತೆಯ ಅಸ್ತ್ರವನ್ನ ಈಗಾಗಲೇ ಪ್ರಯೋಗ ಮಾಡಲಾಗಿದೆ 17 ಶಾಸಕರ ವಿರುದ್ಧ. ಈ ಹಿನ್ನೆಲೆಯಲ್ಲಿ ಅನರ್ಹತೆ ಆದೇಶದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅತೃಪ್ತರು. ರಾಜಕೀಯವೂ ಬೇಡ, ಏನು ಬೇಡ ನಮ್ಗೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಕರ್ನಾಟಕದ ಸಹವಾಸ ಸಾಕಪ್ಪ ಸಾಕು ಅಂತ ಹೇಳಿ ಒಂದ್ ಕಡೆ ಆಕ್ರೋಶ, ಇನ್ನೊಂದ್ ಕಡೆ ಕಣ್ಣೀರನ್ನ ಹಾಕಿದ್ದಾರೆ. ಮುಂಬೈನಿಂದ ಹೊರಬಂದ್ರು ಕೂಡ ಇನ್ನೂ ನಿಲ್ತಾ ಇಲ್ಲ ಅವರ ಕಣ್ಣೀರು. ಯಾಕಂದ್ರೆ ಒಂದ್ ಕಡೆ ಇನ್ನೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅನರ್ಹತೆ ಆಗಿದೆ ಅನ್ನೋದನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ಜಂಜಾಟವನ್ನ ನೋಡಿ ರಾಜಕೀಯ ನಿವೃತ್ತಿಯೇ ಒಳ್ಳೆ